ಜಗದೀಶ್ ಶೆಟ್ಟರ್ ಅವ್ರಿಗೆ ಏನಾದ್ರು ಸ್ಥಾನಮಾನ ಜಗದೀಶ್ ಶೆಟ್ಟರ್ ಅವ್ರಿಗೆ ಏನಾದ್ರು ಸ್ಥಾನಮಾನ ಕೊಡ್ತೀರಾ? ಕಾಂಗ್ರೆಸ್ ಪಕ್ಷ ಬಹಳಷ್ಟು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಉಸ್ತುವಾರಿ ಅಂತ ಸುರ್ಜೇವಾಲ್ ಅವರು, ಕೆ ಸಿ ವೇಣುಗೋಪಾಲ್ ಅವರು, ಎಲ್ಲರೂ ಸಿದ್ದರಾಮಯ್ಯನ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಎಲ್ಲರೂ ಒಂದು ಜಗದೀಶ್ ಶೆಟ್ಟರ್ ಅವ್ರಿಗೆ ನಾವು ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದೀವಿ. ಅವರಿಗೆ ಒಂದು ದಿವಸ ಅಲ್ಲಿ ಸೋಲು ಉಂಟಾಗಿದೆ, ಅದಕ್ಕೆ ಆದರೂ ಕೂಡ ಅವ್ರಿಗೆ ನಾವು ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಎಲ್ಲರೂ ಒಂದು ಅಭಿಪ್ರಾಯ ಆಗಿದೆ. ನಿಶ್ಚಿತವಾಗಿಯೂ ಕೂಡ ಅವ್ರಿಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತೀವಿ. ವಿಸ್ತರಣೆ ಕಗ್ಗಂಟಾಗಿದೆಯಲ್ಲ ಸರ್? ಇದು ಕಗ್ಗಂಟು ಅಂತೀರಲ್ಲ, ಇನ್ನ ಇದು ನೋಡಿ, ಯಾವಾಗಲೂ ನೋಡಿ, ಯಾವಾಗ ಸಂಪುಟ ಇರ್ತದಲ್ಲ, ಒಂದು ಹಂತ ಮಾಡ್ತಾರೆ, ಈಗ ನೆಕ್ಸ್ಟ್ ಈಗ ಮಾಡ್ತಾರೆ, ಎಲ್ಲ ಕೂಡ ಮಾಡ್ತೀವಿ. ಯಾಕೆ ನಿಮಗೆ ಕಾತರ ಅಷ್ಟು ನೋಡಿ, ಎಲ್ಲ ಸಮುದಾಯಗಳನ್ನು ಕೂಡ ಸಪೋರ್ಟ್ ಮಾಡಿದ್ದಾವೆ. ಈ ಸಲ ನಮಗೆ ಬರೇ ನಾವು ಲಿಂಗಾಯತರು ಪ್ರಥಮ ಬಾರಿಗೆ ವೀರೇಂದ್ರ ಪಾಟೀಲ್ ನಂತರ ಲಿಂಗಾಯತರು ನಾವು ಮತ ಹಾಕಿದ್ದೀವಿ. ಆದರೆ ಎಸ್ ಸಿ ಜನಾಂಗ ಎಸ್ ಟಿದಲ್ಲಿ 15ರಲ್ಲಿ 14 ಗೆದ್ದಿದ್ದೀವಿ, ಎಸ್ ಟಿ ಸೀಟ್ 15ರಲ್ಲಿ 14 ಗೆದ್ದಿದ್ದೀವಿ, ವಾಲ್ಮೀಕಿ ಸಮಾಜ ಅವತ್ತಿನ ದಿವಸ. ಅದೇ ರೀತಿ ಮುಸಲ್ಮಾನರು ಸಂಪೂರ್ಣವಾಗಿ ನಮ್ಮ ಮತ ಹಾಕಿದ್ದಾರೆ, ಹಿಂಗಾಗಿ ಈ ಸಲ ಎಲ್ಲರೂ ಮತ ಹಾಕಿದ್ದಾರೆ ನಮಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.